ಅಂತ ಹೇಳ್ತೀವಿ ನಾವು ಅದಕ್ಕೆ ಡಬ್ಬಗಳ ಹಣ್ಣು ಅಂತ ಹೇಳ್ತೇವೆ ಉತ್ತರ ಕರ್ನಾಟಕದಲ್ಲಿ ಡಬ್ಬಗೊಳ್ಳಿ ಹಣ್ಣು ಅಂತ ಹೇಳ್ತೇವೆ ಇದು ಉಷ್ಣತೆ ಇರೋರಿಗೆ ಒಳ್ಳೇದಿದು ಹೀಟ್ ಇರ್ತಾರಲ್ಲ ಅವ್ರಿಗೆ ಒಳ್ಳೆಯದು ಅದು ಹಾಂ ಆಯಿತಾ ಹೀಗೆ ತೆಗೆದ್ಬಿಟ್ಟು ಹೀಗೆ ಸ್ವರ್ಗ ಮೂರೇ ಅಂತ ಹೇಳ್ತೀವಲ್ಲ ಹಾಗೆ ನೋಡಿ ನೀವು ಹುಷಾರು ನಮ್ಮ ಬಳ್ಳಾರಿ ಕಡೆ ಇದನ್ನು ಪಾಪಸ್ ಹಣ್ಣು ಅಂತಾರೆ ಸಣ್ಣ ವಯಸ್ಸಲ್ಲಿ ಹಣ್ಣು ತಿಂದು ಬಾಯಿಗೆಲ್ಲ ಮುಳುಚುಚ್ಕೊಂಡಿರುವ ಹಳ್ಳಿ ನಂತರ ಈಗ ಮತ್ತೆ ಸಿಕ್ಕಿ ಮತ್ತೆ ಉತ್ತರ ಕರ್ನಾಟಕದಲ್ಲಿ ಡಬ್ಗುಳ್ಳಿ ಹಣ್ಣು ಅಂತರೂ ಬಳ್ಳಾರಿ ಚಿತ್ರದುರ್ಗ ತುಮಕೂರಿನಲ್ಲಿ ಪಾಪಸ್ ಕಳ್ಳಿ ಹಣ್ಣು ಅಂತ ಕರೆಯುವ ಇದನ್ನು ಹಿಂದಿ ಮತ್ತು ಉರ್ದುನಲ್ಲಿ ನಾಗಪಣಿ ಅಂತ ಕರೀತಾರೆ ಅದೇ ಸಂಸ್ಕೃತದಲ್ಲಿ ವಜ್ರಕಾಯ ಅಂತ ಕರೀತಾರೆ ಪಂಜರು ಭೂಮಿಯಲ್ಲಿ ಕಳೆಗಿಡದಂತೆ ಬೆಳೆಯುವ ಮುಳ್ಳಿರುವ ಈ ಕುರುಚಲು ಕಳ್ಳಿ ಗಿಡ ಅಪಾರ ಔಷಧೀಯ ಗುಣಗಳನ್ನು ಹೊಂದಿದೆ ಇದರ ಮೂಲ ಸ್ಥಾನ ಅಮೇರಿಕಾ ಅಲ್ಲಿಂದ ಗ್ರೀಸರು ಇದನ್ನು ಭಾರತಕ್ಕೆ ತಂದರೆಂದು ಹೇಳಲಾಗುತ್ತದೆ ಭಾರತದ ಹವಾಮಾನ ಮತ್ತು ಮಣ್ಣಿಗೆ ಚೆನ್ನಾಗಿ ಹೊಂದಿಕೊಂಡು ಹಬ್ಬಿ ಕಳೆ ಗಿಡವಾಗಿ ಈಗ ಇದು ಬೆಳೆದು ನಿಂತಿದೆ ಸಸ್ಯಶಾಸ್ತ್ರದಲ್ಲಿ ಇದು ಕ್ಯಾಕ್ಟೇಸಿಯಾ ಕುಟುಂಬಕ್ಕೆ ಸೇರಿದೆ ಒಪನ್ಸಿಯಾ ಇದರ ಸೈಂಟಿಫಿಕ್ ನೇಮು ಇದು ಅಮೇರಿಕದಿಂದಲಾದರೂ ಬಂದಿರಲಿ ಅದರ ಸೈಂಟಿಫಿಕ್ ನೇಮ್ ಅದೇನಾದರೂ ಇರಲಿ ಆದರೆ ನಮ್ಮ ಬಯಲು ಸೀಮೆಯ ಜನರಿಗೆ ಇದು ಚಿರಪರಿಚಿತವಾದಂತಹ ಗಿಡ ಆದರೆ ಈಗಿನ ಹುಡುಗರಿಗೆ ಪಾಪಸ್ ಕಳ್ಳಿ ಗಿಡ ಪಾಪಸ್ ಕಳ್ಳಿ ಹಣ್ಣು ಅಂದರೆ ಹಾಗಂದ್ರೇನು ಅನ್ನುವಷ್ಟು ಅಪರಿಚಿತವಾಗಿದೆ ಸಾಮಾನ್ಯವಾಗಿ ಹಳ್ಳಿ ಹುಡುಗರು ಎಮ್ಮೆ ದನ ಕುರಿ ಮೇಕೆ ಇತ್ಯಾದಿ ಕಾಯುತ್ತಿರುವಾಗ ಈ ಹಣ್ಣನ್ನು ಅಪೇಕ್ಷೆ ಪಟ್ಟು ತಿಂದಿರ್ತಾರೆ ಅಲ್ಲದೆ ಆರಂಭದಲ್ಲಿ ಅದರ ಮುಳ್ಳಿನಿಂದ ಚುಚ್ಚಿಸಿಕೊಂಡು ತುಂಬ ನೋವನ್ನು ಹಿಂಸೆಯನ್ನು ಅನುಭವಿಸಿರುವಂತಹ ಘಟನೆಗಳು ನಡೆದಿರ್ತವೆ ಈ ಪಾಪಸ್ ಕಳ್ಳಿ ಹಣ್ಣನ್ನು ಜನ ಬಹಳ ಖುಷಿಯಿಂದ ತಿಂತಾರೆ ಇದು ತುಂಬ ರುಚಿಯಾಗಿರ್ತದೆ ಆದರೆ ಹಣ್ಣುಗಳನ್ನು ಬಿಡಿಸಲು ಒಂದು ರೀತಿಯ ಪರಿಣತಿ ಬೇಕು ಹಣ್ಣಿನ ಮೇಲೆ ಮತ್ತೆ ಆ ಗಿಡದ ಎಲೆಯಲ್ಲಿ ಇಡೀ ಗಿಡದ ತುಂಬ ಅಪಾರವಾದ ಮುಳ್ಳುಗಳಿರ್ತವೆ ಹಣ್ಣಿನ ಮೇಲಂತೂ ಸಣ್ಣ ಸಣ್ಣ ಮುಳ್ಳುಗಳಿದ್ದು ಆ ಮುಳ್ಳುಗಳಿಂದ ಬಿಡಿಸಿಕೊಳ್ಳಲು ಅದನ್ನು ತಂಟೆ ಸೊಪ್ಪು ಹೊಂಗೆ ಸೊಪ್ಪಿನಿಂದ ಚೆನ್ನಾಗಿ ಬಡಿದು ಹಣ್ಣಿನ ಚಿಪ್ಪೆಯನ್ನು ಸುಲಿದು ನಂತರ ತಿನ್ನಬೇಕು ಈ ಹಣ್ಣನ್ನು ತಿಂದಾಗುವ ಖುಷಿ ಅದನ್ನು ಅನುಭವಿಸಿದವ್ರಿಗಷ್ಟೇ ಗೊತ್ತು ಈ ಹಣ್ಣನ್ನು ತಿಂದಾಗ ಬಾಯಿ ಮತ್ತು ನಾಲಿಗೆ ತುಂಬ ಕೆಂಪಾಗ್ಬಿಡ್ತದೆ ಆ ಕೆಂಪಾದ ನಾಲಿಗೆ ಮತ್ತು ಬಾಯಿಯನ್ನು ಹುಡುಗರು ಪರಸ್ಪರ ತೋರಿಸಿಕೊಂಡು ಬಹಳ ಖುಷಿಯನ್ನು ಅನುಭವಿಸ್ತಾರೆ ಈ ಪಾಪಸ್ ಕಳ್ಳಿ ಗಿಡವನ್ನು ನಿರ್ಲಕ್ಷಿಸಿರುವಂತಹ ಕಳೆ ಗಿಡವಾಗಿದ್ದರೂ ಕೂಡ ಇದರಿಂದ ಅನೇಕ ಉಪಯೋಗಗಳಿವೆ ಇದು ಮುಳ್ಳುಗಳಿಂದ ತುಂಬಿಕೊಂಡಿರೋದ್ರಿಂದ ಒಳದ ಸುತ್ತ ಇದನ್ನು ಜೀವಂತ ಬೇಲಿಯಾಗಿ ಬೆಳೆಸ್ಬೋದು ಅದರಿಂದಲೇ ಇದನ್ನು ಬೇಲಿಯಾಗಿ ಬೆಳೆಸೋದ್ರಿಂದ ಇದನ್ನು ರೈತರ ಮಿತ್ರ ಅಂತಲೂ ಕರೀತಾರೆ ಈ ಪಾಪಸ್ ಕಳ್ಳಿ ಹಣ್ಣಿನ ಸೇವನೆಯಿಂದ ವಾತ ಪಿತ್ತ ಕಪ ಕೆಮ್ಮು ನಿವಾರಣೆಯಾಗ್ತದೆ ತಂಪಾಗಿರ್ತದೆ ಮತ್ತು ಚೈತನ್ಯದಾಯಕ ಗುಣಗಳನ್ನು ಇದು ಹೊಂದಿದೆ ಇದರಿಂದ ಮದ್ಯವನ್ನು ಅಂದರೆ ಆಲ್ಕೋಹಾಲನ್ನು ಕೂಡ ತಯಾರಿಸ್ತಾರೆ ಅಂತ ಹೇಳ್ತಾರೆ ಆಲ್ಕೋಹಾಲು ಅಥವಾ ಕುಡಿಯುವ ವಿಷಯ ಬಂದಿದ್ದರಿಂದ ಈ ಗಿಡದ ಇನ್ನೊಂದು ಮಹತ್ವವನ್ನು ನಾವಿಲ್ಲಿ ಹೇಳಲೇಬೇಕು ಅದೇನೆಂದರೆ ಕುಡಿದಾಗ ಒಂದು ರೀತಿಯ ಬೆಳಗ್ಗೆ ಎದ್ದಾಗ ಅದರ ಹ್ಯಾಂಗ್ ಹ್ಯಾಂಗರ್ ಕಾಡ್ತದಲ್ಲ ಅದು ಹೋಗಬೇಕಂದರೆ ಈ ಹಣ್ಣನ್ನು ತಿಂದು ನಂತರ ಮದ್ಯವನ್ನು ಸೇವಿಸಿದರೆ ಅದರಿಂದ ಬೆಳಗ್ಗೆ ಎದ್ದಾಗ ಯಾವುದೇ ಹ್ಯಾಂಗ್ ಓವರ್ ಇರಲ್ಲ ಅಂತ ಹೇಳ್ತಾರೆ ಅಲ್ಲದೆ ಈ ಹಣ್ಣಿನ ಸೇವನೆಯಿಂದ ಮಧುಮೇಹ ಡಯಾಬಿಟಿಸನ್ನು ಹೋಗಲಾಡಿಸ್ಬೋದು ಅಧಿಕ ಕೊಲೆಸ್ಟ್ರಾಲನ್ನು ಇಲ್ಲವಾಗಿಸ್ಬೋದು ಬೊಜ್ಜನ್ನು ಕರಗಿಸಿ ಕಾಯಕ್ಕೆ ದೇಹವನ್ನು ಪರಿವರ್ತಿಸಬಹುದು ಅಲ್ಲದೆ ಇದರ ಎಲೆ ಅಂದರೆ ಎಲೆಯೇ ಕಾಂಡ ಕಾಂಡವೇ ಎಲೆಯಾಗಿರುವ ಅದರ ಉಪಯೋಗವು ಕೂಡ ಹೆಚ್ಚಿದೆ ಇದರ ಎಲೆಯ ರಸವನ್ನು ಹಚ್ಚುವುದರಿಂದ ಮುಖದ ಅಥವಾ ಚರ್ಮದ ಕಾಂತಿಯನ್ನು ಹೆಚ್ಚಿಸಬಹುದು ಮುಖದಲ್ಲಿ ಅಥವಾ ಚರ್ಮದಲ್ಲಿ ಕಪ್ಪು ಕಲೆಗಳಿದ್ರೆ ಅವು ಕೂಡ ನಿವಾರಣೆಯಾಗ್ತವೆ ಹಾಗೆ ಚರ್ಮ ರೋಗಗಳಿಗೂ ಕೂಡ ಈ ಎಲೆಯ ರಸವನ್ನು ಹಚ್ಚುವುದರಿಂದ ಅವನ್ನು ನಿವಾರಣೆ ಮಾಡಿಕೊಳ್ಬೋದಾಗಿದೆ ಹಾಗೆ ಈ ಎಲೆಯ ರಸವನ್ನು ಹಚ್ಚುವುದರಿಂದ ಮೊಣಕಾಲು ಬಾವು ಮತ್ತು ನೋವು ಇಲ್ಲವಾಗುತ್ತದೆ ಇದರ ಎಲೆಯ ರಸವನ್ನು ಹಚ್ಚುವುದರಿಂದ ಮಡವೆಗಳನ್ನು ಹೋಗಲಾಡಿಸ್ಬೋದು ಹಾಗೆ ಈ ಹಣ್ಣಿನ ಸೇವನೆಯಿಂದ ಜ್ಞಾಪಕ ಶಕ್ತಿ ಕೂಡ ಹೆಚ್ಚಾಗ್ತದೆ ಅಂತ ಹೇಳ್ತಾರೆ ಹೆಣ್ಣು ಮಕ್ಕಳ ಕಿವಿಯನ್ನು ಚುಚ್ಚಲು ಇದರ ಮುಳ್ಳುಗಳನ್ನು ಬಳಸ್ತಾರೆ ಅತ್ಯಂತ ಚೂಪಾದ ಗಟ್ಟಿಯಾದ ಇದರ ಮುಳ್ಳಿನಲ್ಲಿ ಆಂಟಿಸೆಪ್ಟಿಕ್ ಗುಣ ಇರುತ್ತದೆ ಅಂತ ಹೇಳ್ತಾರೆ ನಿಮಗೂ ಕೂಡ ಈ ಗಿಡ ಎಲ್ಲಾದರೂ ಸಿಕ್ಕಾಗ ಅದರ ಹಣ್ಣುಗಳನ್ನು ಭಾಳ ನಾಜೂಕಿನಿಂದ ಬಿಡಿಸಿ ತಿನ್ನಿ ಅಂತ ಹೇಳ್ತಾ ಇಲ್ಲಿವರೆಗೆ ಈ ವಿಡಿಯೋ ನೋಡಿದ ನೀವು ಈ ವಿಡಿಯೋಗೊಂದು ಲೈಕ್ ಮಾಡಿ ಅಂತ ಕೇಳ್ತೇನೆ ನೀವು ನೋಡುತ್ತಿರುವ ಈ ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ನೋಡಿದ ನಂತರ ನಿಮ್ಗನಿಸಿದ್ದನ್ನು ಕಾಮೆಂಟ್ನಲ್ಲಿ ತಿಳಿಸಿ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು